ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ ಸೆಪ್ಟೆಂಬರ್ 20 ತಾಯ್ನಾಡಿಗಾಗಿ 60 ವರ್ಷದ ಅಸ್ಸಾಮಿ ಮಹಿಳೆ ಭೋಗೇಶ್ವರಿ ಪುಕಾನಾನಿ ಪ್ರಾಣತ್ಯಾಗ ಮಾಡಿದ ದಿನ 1885ರಲ್ಲಿ ಅಸ್ಸಾಂನ ನಾಗೋವಾನ್ ಜಿಲ್ಲೆಯ ಬೆಹರಂಪುರ್ ಪ್ರದೇಶದಲ್ಲಿ ಜನಿಸಿದ ಭೋಗೇಶ್ವರಿ ಸರಳ ಗೃಹಿಣಿ ತನ್ನ 6 ಗಂಡು ಹಾಗೂ 2 ಹೆಣ್ಣು ಮಕ್ಕಳನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿದ ಅವರು ತಮ್ಮ ಪ್ರದೇಶದಲ್ಲಿ ದೊಡ್ಡ ಬಂಡಾಯವನ್ನು ಮುನ್ನಡೆಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಹರಂಪುರಂ ಕಚೇರಿಯನ್ನು ಬ್ರಿಟಿಷ್ ಅಧಿಕಾರಿಗಳು ಸೆಪ್ಟೆಂಬರ್ 1942ರಲ್ಲಿ ಕ್ರಾಂತಿಕಾರಿಗಳು ದಾಳಿ ಮಾಡಿ ಕಚೇರಿಯನ್ನು ಪುನಃ ವಶಪಡಿಸಿಕೊಂಡರು ನಂತರ ಅಲ್ಲಿಗೆ ಬಂದ ಕ್ಯಾಪ್ಟನ್ ಫಿನಿಶ್ ನೇತೃತ್ವದ ಸೇನಾಪಡೆಯನ್ನು ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ರತನ್ ಮಾಲಾಳ ಜೊತೆಗೂಡಿ ಭೋಗೇಶ್ವರಿ ಎದುರಿಸಿದರು ರತನ್ ಮಾಲಾಳ ಕೈಯಿಂದ ಕ್ಯಾಪ್ಟನ್ ರಾಷ್ಟ್ರಧ್ವಜವನ್ನ ಕಸಿದುಕೊಂಡಾಗ ಭೋಗೇಶ್ವರಿ ಕ್ಯಾಪ್ಟನ್ ಧ್ವಜವನ್ನ ಕಿತ್ತುಕೊಂಡು ಧ್ವಜದ ಕಂಬದಿಂದ ಅವನ ತಲೆಗೆ ಹೊಡೆದಳು ಇದರಿಂದ ಕೆರಳಿದ ಕ್ಯಾಪ್ಟನ್ ಫಿನಿಶ್ ತನ್ನ ರಿವಾಲ್ವರ್ನಿಂದ ಭೋಗೇಶ್ವರಿಯ ಮೇಲೆ ಗುಂಡು ಹಾರಿಸಿದ ಆಕೆ ಸೆಪ್ಟೆಂಬರ್ 20, 1942ರಂದು ನಿಧನರಾದರು ರಾಷ್ಟ್ರೀಯ ಕರ್ತವ್ಯದ ಕರೆ ಬಂದಾಗ ವಯಸ್ಸು ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಭೋಗೇಶ್ವರಿ ಪುಕಾನಾನಿ ಒಂದು ಉದಾಹರಣೆ ಮತ್ತೊಬ್ಬ ಅಸ್ಸಾಮಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾದ ಕನಕ್ಲತಾ ಬರುವ 1942 ಸೆಪ್ಟೆಂಬರ್ 20ರಂದು ಕೇವಲ 17ನೇ ವಯಸ್ಸಿನಲ್ಲಿ ಹುತಾತ್ಮರಾದರು ಬೀರ್ಬಲ್ ಎಂದು ಕರೆಯಲ್ಪಡುತ್ತಿದ್ದ ಕನಕ್ಲತಾ ಮೃತ್ಯುವಹಿನಿ ಎಂಬ ಕ್ರಾಂತಿಕಾರಿ ತಂಡದ ಸದಸ್ಯರಾಗಿದ್ದರು ಪೊಲೀಸರ ಆದೇಶಗಳನ್ನು ಧಿಕ್ಕರಿಸಿ ಆಕೆ ತನ್ನ ಸ್ವಗ್ರಾಮ ಬೋರಂಗಬರಿ ಹಳ್ಳಿಯಲ್ಲಿರುವ ಪೊಲೀಸ್ ಠಾಣೆಯ ಬಳಿ ರಾಷ್ಟ್ರಧ್ವಜ ಹಾರಿಸಿದಳು ಈ ವೇಳೆ ಪೊಲೀಸರ ಗುಂಡಿನಿಂದ ಅವರು ಹುತಾತ್ಮರಾದರು ರಾಷ್ಟ್ರದ ಬಗ್ಗೆ ಆಕೆಗಿದ್ದ ಪ್ರೀತಿ ಮತ್ತು ಸಮರ್ಪಣಾ ಮನೋಭಾವ ಅಪಾರ ಭಾರತೀಯ ಕೋಸ್ಟ್ ಗಾರ್ಡ್ನ ವೇಗದ ಪೆಟ್ರೋಲ್ ಹಡಗಿಗೆ ಐಸಿಜಿಎಸ್ ಕನಕ್ಲತಾ ಬರುವ ಎಂದು ಹೆಸರು ನೀಡಲಾಗಿದ್ದು ಆಕೆಯ ಪ್ರತಿಮೆಯನ್ನು ಗೌರಿಪುರದಲ್ಲಿ ಅನಾವರಣಗೊಳಿಸಲಾಗಿದೆ ತನ್ನ ಜೀವನದ ಕೊನೆಯವರೆಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಸಮಾಜ ಸುಧಾರಕಿ ಮತ್ತು ಥಿಯೋಸೊಫಿಸ್ಟ್ ಸಮರ್ಥಕರು ಆಗಿದ್ದ ಐರಿಷ್ ಮಹಿಳೆ ಅನ್ನಿ ಬೆಸೆಂಟ್ 1933 ಸೆಪ್ಟೆಂಬರ್ 20ರಂದು ನಿಧನ ಹೊಂದಿದರು ಲೋಕಮಾನ್ಯ ತಿಲಕ್ ಅವರ ಜೊತೆಗೂಡಿ ಬೆಸೆಂಟ್ 1916ರಲ್ಲಿ ಆಲ್ ಇಂಡಿಯಾ ಹೋಮ್ ಲೀಗ್ ಅನ್ನು ಪ್ರಾರಂಭಿಸಿದರು ಇದು ಬಹುಶಃ ಭಾರತದಲ್ಲಿ ಆಡಳಿತ ಬದಲಾವಣೆಯನ್ನು ತನ್ನ ಮುಖ್ಯ ಗುರಿಯಾಗಿರಿಸಿಕೊಂಡ ಮೊದಲ ರಾಜಕೀಯ ಚಳುವಳಿ 1917ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಅನ್ನಿ ಬೆಸೆಂಟ್ 1902ರಲ್ಲೇ ಬೆಸೆಂಟ್ ಭಾರತೀಯತೆ ರಾಷ್ಟ್ರ ಪ್ರಜ್ಞೆಯನ್ನು ಪ್ರೋತ್ಸಾಹಿಸಿದರು ಜಾತಿ ಭೇದ ಮತ್ತು ಬಾಲ್ಯ ವಿವಾಹವನ್ನು ವಿರೋಧಿಸಿದರು ಹಾಗೆಯೇ ಶಿಕ್ಷಣಕ್ಕಾಗಿ ಕೆಲಸ ಮಾಡಿದರು ನ್ಯೂ ಇಂಡಿಯಾ ಪತ್ರಿಕೆಯ ಸಂಪಾದಕಿಯಾಗಿ ಅವರು ಸ್ವ ಆಡಳಿತದ ಗುರಿ ಸಾಧನೆಗಾಗಿ ಸ್ಪಷ್ಟ ಮತ್ತು ನಿರ್ಣಾಯಕ ಕ್ರಮಗಳಿಗೆ ಕರೆ ನೀಡಿದರು ಭಾರತದಲ್ಲಿ ಮಾತ್ರವಲ್ಲದೆ ಬ್ರಿಟನ್ನಿನಲ್ಲೂ ಕೊನೆಯವರೆಗೂ ಬೆಸೆಂಟ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಚಾರ ಮಾಡಿದರು